ಈ ಸಭೆಯ ಸನ್ನಿಧಾನ ಸ್ಥಾನವನ್ನು ವಹಿಸಿಕೊಂಡಿರುವ ಪ್ರಾತಃಸ್ಮರಣೀಯರು ವಿಶ್ವಕುಟುಂಬಿ ಶಿವಾನಂದ ಭಾರತಿ ಮಹಾಸ್ವಾಮಿಗಳ ಪಾವನ ಪಾದಗಳಿಗೆ ಪಡಮುಟ್ಟು ಈ ವೇದಾಂತ ವೇದಿಕೆಯಲ್ಲಿ ಆಸನಾಸೀನರಾಗಿ ತಮ್ಮ ದರ್ಶನ ಆಶೀರ್ವಾದಗಳಿಂದ ನಮ್ಮೆಲ್ಲರನ್ನ ಪಾವನರನ್ನಾಗಿ ಮಾಡುವ ಎಲ್ಲ ಪೂಜ್ಯರು जिनको कन्नड स्वाभिमानी आते हैं फिर भी तो ये सभी संतों के चरणों में मतमस्तक होते हुए सबको जो आसनस्थ सभी को मेरी वंदना निम्न नोड़ हेल्बकंद्रा इवरी तिरंग हेल्बकंद्रा निम्न गोतांगिला मन समस्या ಬಹಳ ಸುಂದರವಾಗಿರ್ತಕ್ಕಂಥ ಶಿವಾವತಾರಿ ಶಂಕರಾಚಾರ್ಯರ ಭಜಗೂಡು ಅನ್ನುವ ಶ್ಲೋಕದ ಬಗ್ಗೆ ಆ ಒಂದು ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ಎಲ್ಲ ಪದ್ಯರು ಬಹು ಸುಂದರವಾಗಿ ಮಾತನಾಡಿದ್ದಾರೆ. ಅದರಲ್ಲಿ ಒಂದು ಶಬ್ದದ ನಾವೆಲ್ಲರೂ ಭಕ್ತರೇ ಇದ್ದೇವಲ್ಲ, ನಮ್ಮ ಸಮೀಪ ಭಕ್ತ ಇದೆ ಅವರು ಒಂದೇ ಕ್ಷೇತ್ರಕ್ಕೆ ಉದ್ಭಾರ ಬೆಳಿಬೋದೈತಿ. ನಾವೆಲ್ಲರೂ ಇಷ್ಟು ಮಂದಿ ಬಂದವರು ಭಕ್ತರೇ ಇದ್ದೇವೋ, ಭಕ್ತರು ಇಲ್ಲವರು ಅಲ್ಲಂತಾರ. ಎಲ್ಲರೂ ಭಕ್ತರು ಇಲ್ಲದವ್ರಿಗೆ ಭೂಮಿ ಮ್ಯಾಲೆ ಬದುಕಂಡು ಪರ್ಮಿಷನ್ ಇಲ್ಲ. ಯಾರೋ ಹೆಣ್ಣಿಗೆ ಭಕ್ತಿರ್ಬೇಕು, ಯಾರೋ ರೊಕ್ಕದ ಭಕ್ತರಿರ್ಬೇಕು, ಯಾರೋ ಏನೇನೋ ಅದಾರ. ಭಾಗವ ಭಕ್ತಿ ಭಜನ ಭಕ್ತಿ ಭಕ್ತಿ ಏನಪ್ಪ ಅಂದ್ರೆ ನಮ್ಮನ್ನು ಅರ್ಪಿಸೋದು. ಯಾರು ಹೊಲಕ್ಕೆ, ಯಾರು ಮನೆಗೆ, ಯಾರು ಮಕ್ಕಳಿಗೆ ಅರ್ಪಿಸಿದ್ರಲ್ಲ, ನಾವೆಲ್ಲರೂ ಭಕ್ತರೇ ಇದ್ದೇವೆ. ಪರಂತು ನಾವು ಪ್ರಪಂಚದ ಭಕ್ತರಿದ್ದೇವೆ, ಗುರುವಿನ ಭಕ್ತರಿಲ್ಲ. ಇದು ಸಮಸ್ಯೆ. ಅವ್ರ ಮೇಲೆ ಇದ್ದ ಜೀವ ಇವ್ರ ಮೇಲೆ ಇದ್ದವ ನೀವು ಕೆಳಕ್ಕೆ ಬರ್ತಿದ್ದಿಲ್ಲ, ಬಂದು ಇಲ್ಲೇ ಕೊಡ್ತಿದ್ದೀನಿ. ನಿಮ್ಮ ಮನೆ ಹೆಂಡ್ರು ಮಕ್ಕಳು ಎಷ್ಟು ಜೀವ ಅದ ಅಂತ ಜೀವ ಇವ್ರ ಮೇಲೆ ಇದ್ರೆ ನೀವು ಅಲ್ಲಿ ಎತ್ತಿದ್ದೀರಿ, ಇಲ್ಲೇ ಬರ್ತಿದ್ದೀವಿ. ಮತ್ತೆ ಇಲ್ಲೇನು ಸ್ವಾಮಿ, ನಾವು ಇಟ್ಟು ಎಲ್ಲ ಬಿಟ್ಟು ಬಂದೇವಿ, ಇಲ್ಲೇನು ಇದ್ದೀರಿ ಆಟ್ರು ಪೂರ್ತಿ ನೀವು ಭಕ್ತರಿ ಇಲ್ಲ ಅಂತ. ಅದಕ್ಕೆ ನಿರ್ಧಾರ ಭಕ್ತ ಎಲ್ಲವನ್ನ ಸದ್ಗುರುವಿಗಾಗಿ ತ್ಯಾಗ ಮಾಡಲಿಕ್ಕೆ ತಯಾರು ಆದರೆ ನೀವು ಪರಮಾತ್ಮನ ಕಾರಣಕ್ಕೆ ಏನೂ ಪ್ರಯತ್ನ ಮಾಡೋ ಜರುರತ್ತೆ ಇಲ್ಲ. ನಲ್ಲಾಗೆ ತಯಾರು ಮಾಡಬೇಡ ಆಪುನ ಸಾರಿಗೆ ಗರಿಕೆ ತಪ್ಪ ಆಪುನ ಸಾರಿಗೆ ಹೊರಡೆ ಅಂತಾರವರು. ನಲ್ಲಾಗೆ ಅದಕ್ಕೆ ಸಮಯದ ಹತ್ತಿರ ಇಲ್ಲ ಅಂತಾರವ್ರು, ಸಮಯದ ಹತ್ತಿರ ಇಲ್ಲ. ಅಷ್ಟು ಭಕ್ತಿ ಇದ್ದಂದ್ರೆ ನಿಮಗೆ ತುರಂತ ತತ್ಕ್ಷಣ ಪರಮಾತ್ಮ ದರ್ಶನ ಮಾಡತಕ್ಕಂಥ ಶಕ್ತಿ ಗುರುಗಳು ಇರ್ತದೆ. ನೀನು ಅದಕ್ಕೆ ಬರೋಬ್ಬರಿ ಇರ್ಬೇಕಲ್ರಿ ಭಕ್ತಿ ನಮ್ಮ ಪಕ್ಕ. ಒಂದು ಸಣ್ಣ ಮಾತು ಹೇಳಿ ಮುಗಿಸ್ತೀನಿ ನಾನು. ನಮ್ಮ ಕರ್ನಾಟಕದಾಗ ಒಬ್ಬರು ಸ್ವಾಮಿಗಳಾಗಿ ಹೋಗ್ಯಾರ ಕರ್ನಾಟಕ ನಾಗಲಿಂಗ ಸ್ವಾಮಿಗಳು ಆಗಲಿ ನವರು ಒಂದ ನಾಗಲಿಂಗ ಸ್ವಾಮಿಗಳು. ಅವ್ರ ಹತ್ತಕ್ಕೆ ಒಬ್ಬ ಭಕ್ತಿ ಇದ್ದ, ಅವನ ಹೆಸರು ತವನಪ್ಪ. ಏನು ತವನಪ್ಪ ಅವನ ಭಕ್ತಿ ಹೆಸರು ದೊಡ್ಡ ಶ್ರೀಮಂತ. ಜಾತ್ರಿ ಒಳಗೆ ಎಲ್ಲಿ ಬನಶಂಕರ ಜಾತ್ರಿ, ಆಮೇಲೆ ಪಾಂತಿಕ ದೇವಿ ಜಾತ್ರಿ, ಎಲ್ಲವನ್ನ ಜಾತ್ರಿ ಎಲ್ಲ ಕಡೆ ಅಂಗಡಿ ಇಡ್ತಿದ್ದ ಅವ. ಅವ ಬದಾಮಿ ಬನಶಂಕರಿ ಜಾತ್ರಿ ದೊಡ್ಡ ಅಂಗಡಿ, ಶೇರ್ವಾನಿ ಕೋಟು, ಜರಧಡ್ ಧೋತ್ರ, ರೇಷ್ಮೆ ಡುಂಬಾರ, ಹರಿ ಮನುಷ್ಯ ದೊಡ್ಡ ಅಂಗಡಿ. ಲಕ್ಷ ಆಗಿನ ಕಾಲಕ್ಕೆ ಲಕ್ಷ ಗಟ್ಟಲೆ ವ್ಯಾಪಾರ ಮಾಡ್ತಿದ್ದ. ಅರಿವಿ ವ್ಯಾಪಾರಿತವನಿ ಬಾಂಡೆ ವ್ಯಾಪಾರ ಮಾಡ್ತಿದ್ದ ಅವ. ಅಕಸ್ಮಾತ್ ನಾಗಲಿಂಗ ಸ್ವಾಮಿಗಳ ಶಿಷ್ಯ ಅಂದ್ರೆ ಗೊತ್ತಾಗದಿಲ್ಲ ಏನ ಶಿಷ್ಯನ ಘಾಸಿ ಶಿಷ್ಯ ಕುಂಭಯಣಿ ಶಿಷ್ಯ ಶಿಷ್ಯ ದಾಖಲೆ ಅಲ್ಲ. ಶಿಷ್ಯ ಶಾಸ್ತ್ರ ಯೋಗ್ಯ ಶಿಷ್ಯ ಗುರುಗಳ ಮಾತಿನಿಗೆ ನಂಬ ಪ್ರಾಣ ಕೊಡೋರು ಶಿಷ್ಯ ಅಂತ. ಅವ್ರು ಅಂಗಡಿ ಹಚ್ಚಿದ್ರು ಹಬ್ಬ ಬನಶಂಕರಿ ಜಾತ್ರೆ ಒಳಗೆ ನಾಗಲಿಂಗ ಸ್ವಾಮಿ ಅವಧೂತ್ರ ತಿರುಗಾಡ್ಕೋತ ಬಂದರು. ಇವ ಅಂಗಡಿಯಾಗ ಕುಂತಿದ್ದ
ತವನೆ ಅಂದ್ರು ಎಪ್ಪ ಅಂತ ಓಡಿ ಬಂದ ಏನ್ ಮಾಡಕತ್ತೀವ ಎಪ್ಪ ಭಾಂಡೇರ ಅಂಗಡಿ ಅದ ಇವತ್ ನಾ ವ್ಯಾಪಾರ ಮಾಡ್ಲಿ ತವನೆ ಅಂದ ಯಾರು ಹೇಳಂತಾರಪ್ಪ ನೀ ಗದಿ ಬಂದ ವ್ಯಾಪಾರ ಮಾಡೋದ ಅದ ಹಡಿಬಾರ ಬಾಳ ಚಾಕ ಹಾಕೊಂಡು ಅದ ಕೂತು ಎಲ್ಲಿ ಭಾಂಡೆ ವ್ಯಾಪಾರ ಮಾಡ ಅವ ಬಂದ ಕೊಡ ಎಷ್ಟು ಕೊಡ್ತಾರ್ರಿ ಎಷ್ಟು ಬೇಕು ಅವನು ಕೊಡ ಮಾರ್ತೀರಿ ನಾ ಮಾರ್ತೇವ ಅಂದ ಹೋಯ್ಲ ಹೋಯ್ ಅಂದ ಮತ್ತೊಬ್ಬಂದ್ರಹ್ಮ ಗುರು ಬ್ರಹ್ಮ ಗುರು ವಿಷ್ಣು ದೇವ ಮಹೇಶ್ವರ ಆದರೂ ಸಾಕ್ಷಾತ್ ಅವನ ತೆರಲಿಲ್ಲ ನೋಡಿಲ್ಲ ನಿಮ್ಗೆ ಹೇಳಿದ್ರೆ 15 ನಿಮಿಷನಾಗ ವ್ಯಾಪಾರ ಪೂರ ಆಯ್ತು ರೀ ಅಂಗಡಿ ಪೂರ ಅಂಗಡಿ ಎಲ್ಲ ಖಾಲಿ ಆಯ್ತು ತವನೆ ಅಂದರು ಯಾಕ್ರಿಯಪ್ಪ ತರಾಟ ಹದ್ರು ಲಂಗೋಟಿ ಮಾಡಿಕೊಟ್ರು ಲಂಗೋಟಿ ಹಾಕೊಂಡು ಹಾಕೋಣ ಆ ಅರ್ಗ್ಯಾಗ ದೋಳಿಗೆ ಮಾಡಿಕೊಟ್ರು ಭಿಕ್ಷೆ ಬೆಳ್ಕೊಂಬ ಅಂದ ಭಿಕ್ಷೆ ಬೇಡಕ್ಕೆ ಹೋದ ಮಂದ ಏನಾಯ್ತು ಇವನಿಗೆ ಈಗ ಚಲೋ ಇಲ್ಲ ಹಿಂಗ್ಯಾಕ ಅಲ್ಲ ಅಂತ ಮಂದಿ ನೋಡ್ಬೇಕು ಅವ ಗುರು ಬ್ರಹ್ಮ ಗುರು ವಿಷ್ಣು ಪೂರ ಭಿಕ್ಷಾ ನೋಡ್ಕೊಂಡು ಬಂದ ಸೊಂಬಿತ್ತರಿ ಜೋಳಿಗೆ ತವನೆ ಹಾಕೊಂಡ್ರು ಊಟ ಮಾಡೋದು ಊಟ ಮಾಡೋದು ಊಟ ಮಾಡೋದ್ರ ಬಗ್ಗೆ ಕುಳಿತು ತವನೆ ಈಗ ಕಟ್ಕೊಂಡು ನಿಮ್ಮ ಮನೆಗೆ ಹೋಗಂದ್ರು ಹೆಂಗ ಭತ್ತೆ ಹೋಗಿ ನಿಮ್ಮ ಮನೆಗೆ ಬಂದು ಆಯ್ತದ ನಾವು ಗುರು ಬ್ರಹ್ಮ ಗುರು ವಿಷ್ಣು ಅಂಕೋಂತ ಮನೆ ನಡೆದ ನೀವು ಹೋಗ್ತಿದ್ದ ಮುಂಚೆನೆ ಸುದ್ದಿ ಮುಟ್ಟಿತ್ತು ಅವ್ರ ಮನೆಗೆ ನಿನ್ನ ಗಂಡ ಸಾಧು ಆಗ್ಯಾನ ಭಕ್ತೆ ಆಗ್ಯಾನ ಸುದ್ದಿ ಕೊಟ್ಟಿದ್ದು ಅವ್ರ ಮನ್ಯಾಗ ಅವ್ವ ಹ್ಯಾಂಡ್ ಅಳ್ಕೋತ ಅವ್ರು ಕುಂತಿದ್ರು ಇವ ಹಾದ ಗುರು ಬ್ರಹ್ಮ ಗುರು ವಿಷ್ಣು ಅನ್ಕೋತ ಹೋದ ಹ್ಯಾಂಡ್ತಿ ಅಳಬೇಕು ಅವ್ವ ಅಳಬೇಕು ಒಳಗೆ ಹೋದವ ಯಾಕೆ ಅಳ್ತೀರಿ ಅಂದ ನಿನ್ ನೋಡಿ ಅಂದ ಅರ್ವಿ ಕಾಪಾಡ್ ಹುಚ್ಚಾರ ನಿನ್ನ ನೋಡಿ ಅಳಕ್ ಹತ್ತೇವಿ ಏ ಅಳಬೇಡ ಅಪ್ಪ ಹೇಳೇನೆ ಎತ್ತವೋ ಪ್ರಸಾದ ಜಗಲಿ ಮ್ಯಾಲೆ ಇಟ್ಟಿದ್ದೇನಪ್ಪ ಅಂತಂದ್ರೆ ಊಟ ಮಾಡು ಅಂತಂದ ಒಯ್ದು ಜಗಲಿ ಮ್ಯಾಲೆ ಇಡ್ತಾಳ ಹೆಣ್ಣವಳು ಇಟ್ಟು ಉದ್ಕಡಿ ಬೆಳಗ್ಗೆ ತೆಗಿತಾಳ ಆ ಎಷ್ಟು ಹೋಳಿಗೆ ಗಂಟು ಇತ್ತರಿ ಅಷ್ಟು ಬಂಗಾರ ಆಗಿತ್ತು ಕೂದಲು ಇಟ್ಕೊಂಡು ಕಲೆ ಆಡ್ತಿಲ್ಲ ಹಿಂಗೆ ಆಗಾಕಿದ್ರು ನೀವು ದೋಸರು ಕಳಿತೀರಿ ಖರೆ ಆಗ ನೀವು ದೋಸರು ಕಳಕೆ ಹಿಂದೆ ಮುಂದೆ ಮೂರು ಮಂದಿ ಎಲ್ಲ ಕಳಿತೀರಿ ಬರೋದು ಆಗಿರ್ಬೇಕಿಲ್ಲ ಸ್ವಲ್ಪ ಇರ್ಬೇಕಲ್ಲ ನಿಮ್ಮ ಬಂಗಾರ ಸರ್ವ ದೋಸರು ಕಳೆದ್ರೆ ಆಗೋದಿಲ್ಲ ಇರಪ್ಪ ಗುರು ಸರ್ವ ಕಳೆದ್ರೆ ಬಂಗಾರ ಹಾಕಲ್ಲ ನೀವು ಬಂಗಾರ ಸರ್ವ ದೋಸರು ಕಳೆಯೋದು ಆಗುವುದಿಲ್ಲ ಅದಕ್ಕೆ ಅಂದ್ರೆ ಅವರು ನಿರ್ಭರ ಭಕ್ತ ಸ್ವಸ್ಗುರುವಿನ ಮಾತಿನ ಮೇಲೆ ಆ ಮನುಷ್ಯ ಏನಪ್ಪ ಅಂತಂದ್ರೆ ಎಲ್ಲವನ್ನ ಮೀರಿ ನಿಂತ ಗುರುವೇ ನೀ ಏನಂಚಿ ಅದೇ ಹೇಳಿದ್ರ ನಲಾಗೆ ತಯಾ ಕಾಳಬೇಡ ಸಮಯ ಸದ್ಗುರುವಿನ ಕರುಣ ಆಯ್ತು ಅಂದ್ರ ಅದಕ್ಕೆ ಪರಮಾತ್ಮ ಆಗಲಿಕ್ಕೆ ಸಮಯ ಜರುಗುತ್ತಿಲ್ಲ ತತ್ಕ್ಷಣ ಪರಮಾತ್ಮ ಮಾಡತಕ್ಕಂಥ ಸುಖಿ ಮಾಡತಕ್ಕಂಥ ಸಾಮರ್ಥ್ಯ ಸದ್ಗುರು ಅದ ಪುಣ್ಯಾತ್ಮರೇ ಎಂಥವ್ ಸಿದ್ಧಾರ್ಥ ಚರಿತ್ರೆ ಎಷ್ಟೋ ಓದ್ತೀರಿ ಎಷ್ಟು ಬರ್ತಾರೆ ಪ್ರತಿಕ್ಷಣ ಆಗತಕ್ಕಂಥ ಸಂಗತಿಗಳು ಅದಕ್ಕೆ ಶಿಷ್ಯನ ಕರ್ತವ್ಯ ಏನಾದ್ರೆ ಗುರು ಕೃಪ ಪ್ರಾಪ್ತ ಮಾಡಿಕೊಡೋದು ಮುಂದೆ ಮೋಕ್ಷ ವಿಚಾರ ಗಮನಿಸಿಲ್ಲ ಗುರುವಿನ ಕೃಪ ಆಯ್ತು ಅಂತ ಹೇಳೋಣ ಇಫ್ ಯು ವಾಂಟ್ ಟು ಗೆಟ್ ಆನ್ ಇನ್ ಇನ್ ಟ್ರಾಂಕ್ವಿಲಿಟಿ ಇನ್ ಯುವರ್ ಲೈಫ್ ಗೋ ಯುವರ್ ಹೆಡ್ ಆನ್ ದ ಲೋಟಸ್ ಫೀಟ್ ಆಫ್ ಯುವರ್ ಸದ್ಗುರು ನಿನಗೆ ಶಾಂತಿ ಬೇಕಾಗ್ತದೆ ನಿನ್ನ ಹಣೆಯನ್ನು ನಿನ್ನ ಗುರುವಿನ ಪಾದಕ್ಕೆ ಹೊಚ್ಚು ಅಂತ ಅಂದಾಗ What is a man protected if he gave the whole world and goes his own soul? ತನ್ನ ಆತ್ಮವನ್ನು ಮರೆತು ಇಡೀ ಜಗತ್ತನ್ನು ಗಳಿಸಿದ್ರು ಏನು ಗಳಿಸಿದಂಗಾಯ್ತು ಮೂರ್ಖ ಆ ಆತ್ಮವನ್ನು ಗಳಿಸಬೇಕಾದ ಯು ಗೋ ಅಂಡ್ ಹೋಲ್ ಯುವರ್ ಹೆಡ್ ಆನ್ ದ ಲೋಟ್ ಸ್ಪಿಟ್ ಆಫ್ ಯುವರ್ ಸದ್ಗುರು ಪುಣ್ಯಾತ್ಮರೇ ಗುರು ಕೃಪ ತೋಚಿ ಕೆಲ್ಲಿ ಜೇನೆ ಅದ್ವೈತ ಕಪಾಟ ಉಂಡದು ಸದ್ಗುರುವಿನ ಕೃಪ ಆಯಿತು ಅಂತಂದ್ರೆ ಹೆಂಗ ಕೀರಿ ಸಿಕ್ತು ಅಂದ್ರೆ ಬಂಗಾರ ತಿಜೋರಿ ತೆರೀತದ ಹಂಗೆ ಸದ್ಗುರು ಕೃಪಾಲಿ ಕೀರಿ ಸಿಕ್ತು ಅಂದ್ರೆ ನೀವು ಪರಮಾತ್ಮನ ಕಪಾಟ ತೆರೀತದ ನೀವು ಸಾಕ್ಷಾತ್ ಪರ ಬ್ರಹ್ಮ ಆಗ್ತೀರಿ ಅಂತ ಹೇಳ್ತಾರೆ ಪುಣ್ಯ ಅಂತಾರೆ ಅಂಥ ಸದ್ಗುರು ನಿಮ್ಗೆ ಶಿಕ್ಷಣ ಶಿವರಾಮ ಅವಧೂತ ಎಲ್ಲ ಪುಣ್ಯಾತ್ಮ ಶಿವಾನಂದ ಭಾರತೀಯವರು ಅಂತ ಸದ್ಗುರು ಶಿಕ್ಷಣ ಈಗ
ನಾಳೆ ಅಡ್ಜಸ್ಟ್ ಮಾಡೋಣ ಹಿಯರ್ ಅಂತ. ಈಗ ಈ ಸಂಜೆ ಸದ್ಗುರು ಕೃಪಾ ಪಡ್ಕೊಡೋ ಧನ್ಯರಾಗಲಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ.